ಫೇತ್ ಕಮ್ಸ್ ಬೈ ಹಿಯರಿಂಗ್, ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಜನರು ಏಸು ಕ್ರಿಸ್ತನ ಬಗ್ಗೆ ಕೇಳುವಾಗ ಅವರಲ್ಲಿ ನಂಬಿಕೆ ಬರ್ತದೆ, ಅವರು ನಂಬಿದಾಗ ಅವರಿಗೆ ರಕ್ಷಣೆ ಉಂಟಾಗುತ್ತದೆ. ಅವರ ನಂಬಿಕೆಗೆ ದೇವರ ವಾಕ್ಯವೇ ಆಧಾರ. ದೇವರ ವಾಕ್ಯ ಕೇಳುವಾಗ ಜನರು ನಂಬುತ್ತಾರೆ, ಅವರಿಗೆ ರಕ್ಷಣೆ ದೊರಕುತ್ತದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯವನ್ನ ಬಹಳ ಆಸಕ್ತಿಯಿಂದ ಕೇಳುವುದಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ನಾನು ಬಹಳ ಸಂತೋಷದಿಂದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಚಾನೆಲ್ಗೆ ಸ್ವಾಗತಿಸ್ತೇನೆ. ನಿಮ್ಮಲ್ಲಿ ಅನೇಕರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ಮೂಲಕವಾಗಿ ಕೂಡ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಹೃದಯದ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ನಿಮ್ಮಲ್ಲಿ ಇನ್ನೂ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಇತರರಿಗೂ ಕೂಡ ನೀವು ಶೇರ್ ಮಾಡಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಿರಿ. ಇವತ್ತಿಗೂ ನಾವು ದೇವರ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಎರಡನೇ ಅರಸುಗಳು 6 ಮತ್ತು 7 ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆರಾಮ್ಯರು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿಕೊಂಡಿದ್ದರು. ಸಮಾರ್ಯದಲ್ಲಿರುವಂತ ಇಸ್ರಾಯೇಲ್ ಜನರು ಆರಾಮ್ಯರು ಅವರ ಸುತ್ತಲೂ ಮುತ್ತಿಗೆ ಹಾಕಿಕೊಂಡಿರುವಾಗ ಇಸ್ರಾಯೇಲ್ ಜನರು ಹೊರಗಡೆ ಹೋಗೋದು ಬರೋದು ಅವರಿಗೆ ಆಗಲಿಲ್ಲ. ಒಂದೇ ಕಡೆ ಇರಬೇಕಾಗಿತ್ತು. ಯಾಕೆಂದ್ರೆ ಸಮಾರ್ಯದ ಸುತ್ತಲೂ ಆರಾಮ್ಯರು ಮುತ್ತಿಗೆ ಹಾಕಿಕೊಂಡಿದ್ದರು. ಆ ಒಂದು ಕಾರಣದಿಂದ ಅಲ್ಲಿ ಘೋರ ಬರಗಾಲ ಉಂಟಾಯಿತು. ಜನರಿಗೆ ಊಟ ಮಾಡಲಿಕ್ಕೆ ಊಟ ಕೂಡ ಸಿಗ್ತಾ ಇರಲಿಲ್ಲ. ಅಂತ ಒಂದು ಘೋರ ಪರಿಸ್ಥಿತಿ. ಆ ಒಂದು ಸಮಯದಲ್ಲಿ ಜನರು ಮನುಷ್ಯರನ್ನು ಕೂಡ ತಿನ್ನುವುದಕ್ಕೆ ಸಿದ್ಧರಾದರು. ಒಬ್ಬ ಸ್ತ್ರೀ ರಾಜನ ಹತ್ರ ಬಂದು ಹೇಳ್ತಾಳೆ, ರಾಜ ನನ್ನನ್ನು ರಕ್ಷಿಸು. ರಾಜ ಕೇಳ್ತಾನೆ, ಏನಮ್ಮ ನಿನ್ನ ಸಮಸ್ಯೆ? ಆಗ ಆ ಸ್ತ್ರೀ ಹೇಳ್ತಾಳೆ, ನಾನು ಮತ್ತು ಇನ್ನೊಬ್ಬ ಸ್ತ್ರೀ ಮಾತಾಡ್ಕೊಂಡ್ವಿ, ಇವತ್ತು ನನ್ನ ಮಗನನ್ನ ತಿನ್ನೋಣ, ನಾಳೆ ನಿನ್ನ ಮಗನನ್ನ ತಿನ್ನೋಣ ಅಂತ ಹೇಳಿ ಮಾತಾಡಿಕೊಂಡು ನನ್ನ ಮಗನನ್ನ ನಾವು ಮೊದಲು ತಿಂದ್ವಿ, ಮಾರನೇ ದಿನ ಅವಳ ಆ ಸ್ತ್ರೀಯ ಮಗನನ್ನ ತಿನ್ನುವಂತ ಒಂದು ಸಮಯದಲ್ಲಿ ಆ ಸ್ತ್ರೀ ತನ್ನ ಮಗನನ್ನ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಕೊಂಡ್ಬಿಟ್ಟಾಳೆ ಅಂತ ರಾಜನ ಹತ್ರ ಹೇಳ್ತಾಳೆ. ರಾಜ ಈ ವಿಷಯವನ್ನ ಕೇಳಿ ಬಹಳ ದುಃಖದಿಂದ ತನ್ನ ಬಟ್ಟೆಯನ್ನ ಹರಿದುಕೊಳ್ತಾನೆ. ಅಂದ್ರೆ ಅಷ್ಟು ದುಃಖಕರವಾದ ಸಂಗತಿ, ಜನರು ಮನುಷ್ಯನನ್ನು ಕೂಡ ತಿನ್ನುವಂತ ಪರಿಸ್ಥಿತಿಯಲ್ಲಿದ್ರು. ಅಂದ್ರೆ ವಿಚಾರ ಮಾಡಿ ಎಷ್ಟು ಘೋರ ಬರಗಾಲ ಅಲ್ಲಿ ಬಂದಿತ್ತು. ಆ ಒಂದು ಸಮಯದಲ್ಲಿ ಊರ ಬಾಗಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಊರ ಬಾಗಲಿನ ಹತ್ತಿರ 4 ಕುಷ್ಠರೋಗಿಗಳು ನಿಂತಿರ್ತಾರೆ. ಅವರು ತಮ್ಮೊಳಗೆ ವಿಚಾರ ಮಾಡ್ತಾರೆ, ಈಗ ನಾವು ಸಮಾರ್ಯದೊಳಗೆ ಹೋದರೆ, ನಮ್ಮ ಊರೊಳಗೆ ಹೋದರೆ ಅಲ್ಲಿ ಕೂಡ ಘೋರ ಬರಗಾಲವಿದೆ, ಹೇಗೋ ನಾವು ಸಾಯ್ತೀವಿ. ಒಂದು ವೇಳೆ ಆರಾಮ್ಯರ ಪಾಳ್ಯಕ್ಕೆ ಹೋದರೆ ಅವರು ಕೂಡ ನಮ್ಮ ವಿರೋಧವಾಗಿ ಬಂದಿರುವುದರಿಂದ ಅವರಿಂದಲೂ ಕೂಡ ನಾವು ಸಾಯ್ಬಹುದು ಅಂತ ವಿಚಾರ ಮಾಡಿ ಕೊನೆಗೆ ಅವರು ಆರಾಮ್ಯರ ಪಾಳ್ಯಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ. ಅವ್ರು ಹೇಳ್ತಾರೆ, ಆದ್ದರಿಂದ ಹೊರಟು ಹೋಗಿ ಆರಾಮ್ಯರ ಪಾಳೆಯನ್ನು ಸೇರೋಣ, ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಆರಾಮ್ಯರ ಪಾಳೆಯಕ್ಕೆ ಹೊರಟರು. ಅವರು ಆರಾಮ್ಯರ ಪಾಳೆಯಕ್ಕೆ ಹೋದಾಗ ಅಲ್ಲಿ ಒಬ್ಬರು ಕೂಡ ಅವರಿಗೆ ಕಾಣೋದಿಲ್ಲ. ಕರ್ತನು ಆರಾಮ್ಯರ ಪಾಳೆಯದವರಿಗೆ ರಥರಥಾಶ್ವ ಸಹಿತವಾದ ಮಹಾಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದದ್ದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ಆಗ ಕುಷ್ಠರೋಗಿಗಳು ಬಂದು ನೋಡುವಾಗ ಯಾರು ಕೂಡ ಅವರಿಗೆ ಕಾಣಿಸೋದಿಲ್ಲ. ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರೆಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು, ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು. ಇನ್ನೊಂದು ಡೇರೆಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು. ಅವರು ಊಟವನ್ನ ಮಾಡಿ ತೃಪ್ತರಾಗಿ ಅವರಿಗೆ ಸಿಕ್ಕಂತ ಬೆಳ್ಳಿ ಬಂಗಾರ ಬಟ್ಟೆಗಳನ್ನ, ಒಡವೆಗಳನ್ನ ಒಂದು ಕಡೆ ಅಡಗಿಸಿಡ್ತಾರೆ, ಬಚ್ಚಿಟ್ಕೊಂಡ್ಬಿಡ್ತಾರೆ.
ಒಂಬತ್ತನೇ ವಚನ, ವೆರಿ ಇಂಪಾರ್ಟೆಂಟ್ ವರ್ಸ್, ಬಹಳ ಮುಖ್ಯವಾದ ವಚನ. ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ. ದಿಸ್ ಡೇ ಇಸ್ ದ ಡೇ ಆಫ್ ಗುಡ್ ನ್ಯೂಸ್, ಇದು ಶುಭವಾರ್ತೆಯ ದಿನವಾಗಿದೆ. ನಾವು ಇದನ್ನ ಪ್ರಕಟಿಸದಿರುವುದು ಒಳ್ಳೆಯದಲ್ಲ, ನಾವು ಇದನ್ನ ಪ್ರಕಟಿಸದಿರುವುದು ಒಳ್ಳೆಯದಲ್ಲ, ನಾವು ಇದನ್ನ ಬೇರೆಯವರಿಗೆ ಹೇಳದೆ ಹೋದರೆ ಒಳ್ಳೆಯದಾಗಲ್ಲ. ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಅವರು ಏನು ವಿಚಾರ ಮಾಡ್ತಾರೆ, ಇದು ಶುಭವಾರ್ತೆಯ ದಿನವಾಗಿದೆ, ಇದನ್ನ ನಾವು ಇತರರಿಗೆ ಹೇಳದೇ ಇರುವುದು ಒಳ್ಳೆಯದಲ್ಲ, ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇತರರಿಗೆ ಹೇಳಲೇಬೇಕು, ಹೇಳದೆ ಹೋದರೆ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ನಾವು ತಡ ಮಾಡೋದು ಬೇಡ. ನಾವು ಒಂದು ವೇಳೆ ಬೆಳಗಾಗುವವರೆಗೂ ತಡ ಮಾಡಿದರೆ ಶಿಕ್ಷೆಗೆ ನಾವು ಗುರಿಯಾದವೇನೋ ಅಂತ ಹೆದರಿ ಅವರು ರಾಜನ ಹತ್ರ ಹೋಗಿ ಈ ಶುಭವಾರ್ತೆಯನ್ನು ತಿಳಿಯಪಡಿಸ್ತಾರೆ. ಆಗ ರಾಜನು ವಿಚಾರಣೆ ಮಾಡಿ ಎನ್ಕ್ವೈರಿ ಮಾಡಿ ಕೊನೆಗೆ ಗೊತ್ತಾಗ್ತದೆ, ಓ, ದೇವರು ಅವರನ್ನು ಅಲ್ಲಿಂದ ಓಡಿಸಿದ್ದಾರೆ ಅಂತ ಹೇಳಿ ಅವರು ತನ್ನ ಸೈನಿಕರನ್ನ ಕರ್ಕೊಂಡು ಹೋಗಿ ಅಲ್ಲಿರುವಂಥ ಎಲ್ಲ ಒಂದು ಊಟವನ್ನು, ದವಸ ಧಾನ್ಯಗಳನ್ನು, ಒಡವೆಗಳನ್ನು ಎಲ್ಲವನ್ನು ತೆಗೆದುಕೊಂಡು ಬರ್ತಾರೆ. ಎಲಿಷನು ಪ್ರವಾದನೆ ಮಾಡಿದ ಪ್ರಕಾರ ಬಹಳ ಕಡಿಮೆ ಬೆಲೆಯಲ್ಲಿ ಆಹಾರ ಪದಾರ್ಥಗಳು ಮಾರಲ್ಪಡ್ತವೆ. ಹಲ್ಲೆಲೂಯ. ಪ್ರಿಯರೇ, ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾದ ವಿಷಯ, ಆ ಕುಷ್ಠ ರೋಗಿಗಳು ಆ ಒಂದು ಶುಭವಾರ್ತೆಯನ್ನ ತಮ್ಮ ಹತ್ರ ಇಟ್ಕೊಳ್ಳಿಲ್ಲ. ಅವರು ಹೇಳಿದ್ರು, ಇದು ಶುಭವಾರ್ತೆಯ ದಿನ, ಇದನ್ನು ನಾವು ಪ್ರಕಟಿಸದಿರುವುದು ಒಳ್ಳೆಯದಲ್ಲ, ತಡ ಮಾಡಿದರೆ ನಾವು ಶಿಕ್ಷೆಗೆ ಒಳಗಾಗಬಹುದು ಅಂತ ಹೇಳಿ ತಡ ಮಾಡದೆ ತಕ್ಷಣ ಹೋಗಿ ಈ ಶುಭವಾರ್ತೆಯನ್ನು ಇಸ್ರಾಯೇಲ್ ಎಲ್ಲರಿಗೆ ತಿಳಿಯಪಡಿಸ್ತಾರೆ. ಆ ಒಂದು ಕಾರಣದಿಂದ ಅವರು ಹೋಗಿ ತಿಳಿಯಪಡಿಸಿದರಿಂದ ಅಲ್ಲಿರುವಂಥ ಎಲ್ಲ ಇಸ್ರಾಯೇಲರು ಆ ಒಂದು ದವಸ ಧಾನ್ಯಗಳನ್ನು ತಗೊಂಡು ಬರ್ತಾರೆ, ಊಟವನ್ನು ಮಾಡಿ ತೃಪ್ತರಾಗ್ತಾರೆ, ಎಲ್ಲರೂ ಬದುಕ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ದಿನ, ಈ ಒಂದು ಸಮಯ ಶುಭವಾರ್ತೆಯ ಸಮಯವಾಗಿದೆ. ಆ ಕುಷ್ಠ ರೋಗಿಗಳು ಹೇಗೆ ಇಸ್ರಾಯೇಲ್ ಜನರಿಗೆ ಹೋಗಿ ಹೇಳುವಾಗ ಆ ಎಲ್ಲ ಜನರು ಊಟ ಮಾಡಿ ಹೇಗೆ ತೃಪ್ತರಾಗಿ ಬದುಕಿದರೋ, ಅದೇ ಪ್ರಕಾರ ಪ್ರಿಯರೇ, ನಾವು ಶುಭವಾರ್ತೆಯನ್ನು ನಾವು ಇತರರಿಗೆ ತಿಳಿಸಬೇಕಾಗಿದೆ. ಶುಭವಾರ್ತೆಯ ದಿನವಾಗಿದೆ, ಇದನ್ನು ನಾವು ಪ್ರಕಟಿಸದೆ ಹೋದರೆ ಒಳ್ಳೆಯದಲ್ಲ. ನಾವು ಜನರಿಗೆ ಹೋಗಿ ಹೇಳಬೇಕು, ಯೇಸು ಕ್ರಿಸ್ತನ ಶುಭವಾರ್ತೆಯನ್ನ ನಾವು ಜನರಿಗೆ ಸಾರಬೇಕು. ಪ್ರಿಯರೇ, ಆ ಕುಷ್ಠ ರೋಗಿಗಳು ಶುಭವಾರ್ತೆಯನ್ನ ಇಸ್ರಾಯೇಲ್ ಜನರಿಗೆ ಹೇಳಿದಾಗ ಎಲ್ಲರೂ ಊಟ ಮಾಡಿ ಹೇಗೆ ತೃಪ್ತರಾದರೋ, ಬದುಕಿದರೋ, ಅದೇ ಪ್ರಕಾರ ಪ್ರಿಯರೇ, ಯೇಸು ಕ್ರಿಸ್ತನ ಶುಭವಾರ್ತೆಯನ್ನ ನಾವು ಜನರಿಗೆ ಹೋಗಿ ಸಾರುವಾಗ ಜನರು ದೇವರನ್ನ ನಂಬಿ, ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆ ಹೊಂತಾರೆ, ಪಾಪದಿಂದ ಬಿಡುಗಡೆ ಹೊಂತಾರೆ, ಅವರಿಗೆ ರಕ್ಷಣೆ ಸಿಗುತ್ತೆ, ಸ್ವರ್ಗ ರಾಜ್ಯ ಸಿಗುತ್ತೆ. ನಾವು ಶುಭವಾರ್ತೆಯನ್ನು ಸಾರಲೇಬೇಕು, ಸಾರದಿದ್ದರೆ ಒಳ್ಳೆಯದಲ್ಲ. ನಾವು ಶುಭವಾರ್ತೆಯನ್ನು ಸಾರುವಾಗ ಜನರು ಕೇಳಿ ರಕ್ಷಣೆ ಹೊಂತಾರೆ, ಬದುಕುತ್ತಾರೆ, ಸ್ವರ್ಗ ರಾಜ್ಯವನ್ನು ಪಡೆಯುತ್ತಾರೆ. ಪ್ರಿಯರೇ, ನಮಗೆ ಗೊತ್ತಿದೆ ಆ ಶುಭವಾರ್ತೆ, ಆ ಒಂದು ಯೇಸು ಕ್ರಿಸ್ತನ ಬಗ್ಗೆ ನಮಗೆ ಗೊತ್ತಿದೆ. ನಾವು ಕೂಡ ಜನರಿಗೆ ಹೋಗಿ ಹೇಳಬೇಕಾಗಿದೆ. ನಾವು ಹೋಗಿ ಹೇಳುವಾಗ ಜನರು ಬದುಕುತ್ತಾರೆ, ರಕ್ಷಣೆ ಹೊಂತಾರೆ, ಪಾಪದಿಂದ ಬಿಡುಗಡೆ ಹೊಂದಿ ಪರಲೋಕ ರಾಜ್ಯವನ್ನು ಪಡೆಯುತ್ತಾರೆ. ಎರಡನೇ ಅರಸುಗಳು 5ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ನಾಮಾನನು ಹೇಗೆ ರಕ್ಷಣೆ ಹೊಂದಿದನು, ಹೇಗೆ ಗುಣ ಹೊಂದಿದನು. ನಾಮಾನ್ ಮತ್ತು ಆತನ ಸೈನ್ಯ ಇಸ್ರಾಯೇಲ್ ದೇಶಕ್ಕೆ ಯುದ್ಧಕ್ಕೆ ಬಂದಾಗ ಇಸ್ರಾಯೇಲ್ ದೇಶದೊಡನೆ ಯುದ್ಧ ಮಾಡಿ ಅಲ್ಲಿಂದ ಒಬ್ಬ ಹುಡುಗಿಯನ್ನ ಸೆರೆಯಾಗಿ ಕರ್ಕೊಂಡು ಹೋಗಿರ್ತಾರೆ. ಆ ಒಬ್ಬ ಹುಡುಗಿ ನಾಮಾನನ ಪತ್ನಿಗೆ ಶುಭವಾರ್ತೆಯನ್ನು ತಿಳಿಸ್ತಾಳೆ. ಯಾಕೆಂದರೆ ನಾಮಾನನಿಗೆ ಆ ಒಂದು ಕುಷ್ಠ ಹತ್ತಿರುತ್ತದೆ, ಎಲ್ಲಿ ಕೂಡ ಗುಣ ಆಗೋದಿಲ್ಲ. ಅದಕ್ಕೆ ಆ ಚಿಕ್ಕ ಹುಡುಗಿ ಹೇಳ್ತಾಳೆ, ಓ, ನನ್ನ ದಣಿಯು ಸಮಾರ್ಯದಲ್ಲಿರುವಂತ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಅವನು ಗುಣ ಹೊಂದುತ್ತಿದ್ದ. ಎಲಿಷನು ದಣಿಯನ್ನ ಗುಣಪಡಿಸುತ್ತಿದ್ದರು ಅಂತ ಶುಭವಾರ್ತೆಯನ್ನು ತಿಳಿಸ್ತಾರೆ. ಆಗ ನಾಮಾನನು ರಾಜನ ಮೂಲಕವಾಗಿ
ಪತ್ರವನ್ನು ಪಡೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಸಮಾರ್ಯಕ್ಕೆ ಹೋಗ್ತಾರೆ. ಆಗ ಎಲಿಷನು ಆತನಿಗೆ ಹೇಳ್ತಾನೆ, ನೀನು ನದಿಯಲ್ಲಿ ಯೋರ್ದನ್ ನಳಿ ನದಿಯಲ್ಲಿ ಹೋಗಿ 7 ಬಾರಿ ಮುಳುಗಿ ಎದ್ದೇಳು, ಆಗ ನೀನು ಗುಣವಾಗ್ತೀಯ. ಆತನು ಹೋಗಿ ಆ ಯೋರ್ದನ್ ನದಿಯಲ್ಲಿ ಮುಳುಗಿ 7 ಸಾರಿ ಮುಳುಗಿ ಎದ್ದಾಗ ಆತನ ಒಂದು ಚರ್ಮ ಮಗು ಹುಟ್ಟಿದ ಮಗುವಿನ ಹಾಗೆ ಅಷ್ಟು ಸ್ಮೂತ್ ಆಗಿ ಆಯಿತು. ಸಂಪೂರ್ಣ ಗುಣ ಹೊಂದಿ ದೇವರನ್ನ ನಂಬಿಕೊಂಡ್ರು, ರಕ್ಷಣೆ ಹೊಂದಿದರು. ಪ್ರಿಯರೇ, ಆ ಚಿಕ್ಕ ಹುಡುಗಿ ಸಾರಿದ ಆ ಒಂದು ಶುಭವಾರ್ತೆ ನಾಮಾನನಿಗೆ ರಕ್ಷಣೆ ತಂದುಕೊಟ್ಟಿತು. ನಾವು ದೇವರ ಶುಭವಾರ್ತೆಯನ್ನು ಜನರಿಗೆ ಸಾರುವಾಗ ಜನರು ರಕ್ಷಿಸಲ್ಪಡ್ತಾರೆ, ಜನರು ಪಾಪದಿಂದ ಬಿಡುಗಡೆ ಹೊಂದುತ್ತಾರೆ, ಪರಲೋಕ ರಾಜ್ಯವನ್ನು ಪಡ್ಕೋತಾರೆ. ಶುಭವಾರ್ತೆ ನಾವು ಸಾರಲೇಬೇಕು. ಪ್ರಿಯರೇ, ಆ ಒಂದು ಶುಭವಾರ್ತೆ ನಿಮಗೆ ಮತ್ತು ನನಗೆ ಗೊತ್ತಿದೆ. ಗುಣಪಡಿಸುವಂಥ ಔಷಧಿ, ಪಾಪದಿಂದ ಬಿಡುಗಡೆ ಮಾಡುವಂಥ ರಕ್ಷಕನು, ಬಿಡುಗಡೆ ನಾಯಕನು ನಮಗೆ ಗೊತ್ತಿದೆ. ಪಾಪವನ್ನು ತೊಲಗಿಸುವಂಥ ಆ ಒಂದು ಮೆಡಿಸಿನ್, ಪಾಪವನ್ನು ನಿವಾರಣೆ ಮಾಡುವಂಥ ಔಷಧಿ ಯೇಸು ಕ್ರಿಸ್ತನ ಬಗ್ಗೆ ನಮಗೆ ಗೊತ್ತಿದೆ. ಅದನ್ನು ನಾವು ಎಷ್ಟು ಜನರಿಗೆ ಹೇಳ್ತಾ ಇದ್ದೇವೆ, ಎಷ್ಟು ಆ ಒಂದು ಔಷಧಿಯನ್ನು ನಾವು ಜನರಿಗೆ ತಿಳಿಸ್ತಾ ಇದ್ದೇವೆ. ನಾವು ಶುಭವಾರ್ತೆನ ಬಹಳವಾಗಿ ಸಾರಬೇಕು. ಪ್ರಿಯರೇ, ನಾವು ಶುಭವಾರ್ತೆ ಸಾರುವಾಗ ಜನರು ರಕ್ಷಿಸಲ್ಪಡ್ತಾರೆ, ಪಾಪದಿಂದ ಬಿಡುಗಡೆ ಹೊಂದಿ ರಕ್ಷಿಸಲ್ಪಟ್ಟು ಪರಲೋಕ ರಾಜ್ಯಕ್ಕೆ ಬರ್ತಾರೆ. ನಾವು ಶುಭವಾರ್ತೆ ಸಾರಬೇಕಾಗಿದೆ. ಪ್ರಿಯರೇ, ಇನ್ನೊಂದು ಕಡೆ ನಾವು ವಾಕ್ಯ ನೋಡ್ತೇವೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ಇದಕ್ಕೆ ಸರಿಯಾಗಿ ಶುಭವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ. ಸುವಾರ್ತೆ ಸಾರದೆ ಹೋದರೆ ಜನರು ಹೇಗೆ ಕೇಳ್ತಾರೆ? ಯಾರ ಬಗ್ಗೆ ಕೇಳಿಲ್ಲವೋ ಆತನನ್ನು ಹೇಗೆ ನಂಬ್ತಾರೆ? ಕಳುಹಿಸಲ್ಪಡದೆ ಸುವಾರ್ತೆ ಸಾರುವುದು ಹೇಗೆ? ಪ್ರಿಯರೇ, ನಾವು ಶುಭವಾರ್ತೆನ ಸಾರಬೇಕು, ಜನರಿಗೆ ಹೋಗಿ ಹೇಳಬೇಕು. ಆ ಒಂದು ರಕ್ಷಕನಾದ ಯೇಸು ಕ್ರಿಸ್ತನ ಬಗ್ಗೆ ಅನೇಕರಿಗೆ ನಾವು ಸಾರಬೇಕು. ಆಗ ಅವರು ನಂಬುವಾಗ ಅವರಿಗೆ ರಕ್ಷಣೆ ಸಿಗ್ತದೆ. ಮುಂದೆ ನಾವು ನೋಡ್ತೇವೆ 17ನೇ ವಚನವನ್ನು ನಾವು ನೋಡ್ತೇವೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಫೇತ್ ಕಮ್ಸ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಜನರು ಯೇಸು ಕ್ರಿಸ್ತನ ಬಗ್ಗೆ ಕೇಳುವಾಗ ಅವರಲ್ಲಿ ನಂಬಿಕೆ ಬರ್ತದೆ, ಅವರು ನಂಬಿದಾಗ ಅವರಿಗೆ ರಕ್ಷಣೆ ಉಂಟಾಗುತ್ತದೆ. ಅವರ ನಂಬಿಕೆಗೆ ದೇವರ ವಾಕ್ಯವೇ ಆಧಾರ. ದೇವರ ವಾಕ್ಯ ಕೇಳುವಾಗ ಜನರು ನಂಬುತ್ತಾರೆ, ಅವರಿಗೆ ರಕ್ಷಣೆ ದೊರಕ್ತದೆ. ಅದಕ್ಕೆ ನಾವು ಸಾರದೇ ಇದ್ದರೆ ಜನರು ಹೇಗೆ ಕೇಳ್ತಾರೆ, ಹೇಗೆ ನಂಬುತ್ತಾರೆ? ಪ್ರಿಯರೇ, ನಾವು ದೇವರ ಶುಭವಾರ್ತೆಯನ್ನು ಸಾರಬೇಕಾಗಿದೆ. ನಮ್ಮ ಅಕ್ಕಪಕ್ಕದಲ್ಲಿ ಇರುವವರಿಗೆ, ನಮ್ಮ ನೆರೆಹೊರೆಯವರಿಗೆ, ನಿಮ್ಮ ಹತ್ರ ಯಾರು ಇದ್ದಾರೋ ಅವರಿಗೆ ನಾವು ಸಾರಬೇಕು. ಎಲ್ಲಿ ನಮಗೆ ಅವಕಾಶ ಸಿಗ್ತದೋ ಆಗ ನಾವು ದೇವರ ಶುಭವಾರ್ತೆಯನ್ನು ನಾವು ಸಾರಬೇಕು. ಜನರು ಕೇಳಿ ನಂಬುವಾಗ ಅವರಿಗೆ ರಕ್ಷಣೆ ಸಿಗ್ತದೆ, ಅವರು ಕೂಡ ಬದುಕ್ತಾರೆ, ನಮ್ಮ ಜೊತೆ ಪರಲೋಕ ರಾಜ್ಯಕ್ಕೆ ಬರ್ತಾರೆ. ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆದಷ್ಟು ಮಟ್ಟಿಗೆ ಆಸ್ ಮಚ್ ಆಸ್ ಪಾಸಿಬಲ್ ಲೆಟ್ ಅಸ್ ಪ್ರೀಚ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಸೇವ್ ಮೆನಿ ಪೀಪಲ್ ಆ್ಯಂಡ್ ಬ್ರಿಂಗ್ ದೆಮ್ ಇನ್ ದ ಫೋಲ್ಡ್ ಆಫ್ ಗಾಡ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಗಾಡ್ ಬ್ಲೆಸ್ ಯು. ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ, ಈ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಕರ್ತನೆ. ಅಪ್ಪ, ನಾವು ಈ ವಾಕ್ಯದ ಮೂಲಕ ನಾವು ನೋಡಿದ್ವಿ ಸ್ವಾಮಿ, ಸುವಾರ್ತೆ ಸಾರಲ್ಪಡುವಾಗ ಜನರು ರಕ್ಷಿಸಲ್ಪಡ್ತಾರೆ. ಅಪ್ಪ, ಸುವಾರ್ತೆ ಜನರಿಗೆ ರಕ್ಷಿಸುತ್ತದೆ. ಅಪ್ಪ, ನಿನ್ನ ವಾಕ್ಯದಲ್ಲಿ ಬಲ ಉಂಟು. ಓ ಸ್ವಾಮಿ, ನೀನೇ ನಮ್ಮನ್ನು ರಕ್ಷಿಸುವಂಥ ರಕ್ಷಕನು ಕರ್ತನೆ. ನಿಮ್ಮ ಶುಭವಾರ್ತೆಯನ್ನು ನಾವು ಅನೇಕರಿಗೆ ಸಾರುವಂತೆ, ಅನೇಕರಿಗೆ ನಿಮ್ಮ ಮಾರ್ಗದಲ್ಲಿ ತರುವಂತೆ, ಬದುಕಿಸುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು.